ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಪ್ರಗತಿಬಂಧು ಸ್ವಸಹಾಯ ಸಂಘದ ಒಕ್ಕೂಟಗಳು ಬೈಲಹೊಂಗಲ ವಲಯ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಮೇಕಲ್ಮರಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪದ್ಮವಿಭೂಷಣ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮತ್ತು ಮಾತೋಶ್ರೀ ಹೇಮಾವತಿ ವಿ ಹೆಗಡೆಯವರ ಆಶೀರ್ವಾದದೊಂದಿಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕೂಟಗಳ ಪದಗ್ರಹಣ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುರುವಾರ ದಿನಾಂಕ 14/9/2023 ಮುಂಜಾನೆ 7:30 ಹಾಗೂ 11 ಗಂಟೆಗೆ ಧಾರ್ಮಿಕ ಸಭೆಯನ್ನು ಜೈನ ಮಂದಿರ ಮೇಕಲ್ಮರಡಿಯಲ್ಲಿ ಆಯೋಜಿಸಲಾಗಿತ್ತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮನ್ ನಿರಂಜನ ಪ್ರಣಾಮ ಸ್ವರೂಪಿ ಚಿದಾನಂದ ಮಹಾಸ್ವಾಮಿಗಳು ಗಾಳೇಶ್ವರ ಮಠ ಮಲ್ಲಾಪುರ ನೇಸರಿಗೆ ಉದ್ಘಾಟಕರಾಗಿ ಶ್ರೀ ಶಂಕರಯ್ಯ ಹಿರೇಮಠ ಗ್ರಾಮದ ಹಿರಿಯ ಮುಖಂಡರು ಅಧ್ಯಕ್ಷತೆಯನ್ನು ಶ್ರೀಮತಿ ಭಾರತಿ ತಿಗಡಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮೇಕಲ್ಮರಡಿ ಶ್ರೀ ಸತೀಶ್ ನಾಯಕ್ ಜಿಲ್ಲಾ ನಿರ್ದೇಶಕರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಗೌರವ ಉಪಸ್ಥಿತಿಯನ್ನು ಶ್ರೀ ನಿಂಗಪ್ಪ ಅರಿಕೇರಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮೇಕಲ್ಮರಡಿ ಶ್ರೀ ವಿಜಯಕುಮಾರ್ ಯೋಜನಾಧಿಕಾರಿಗಳು ಶ್ರೀ ಮಹಾಂತೇಶ್ ಹಿರೇಮಠ್ ರೈತ ಸಂಘದ ಅಧ್ಯಕ್ಷರು ಶ್ರೀ ಅಜಿತ್ ತುಬಾಕ್ ಜೈನ ಮಂದಿರ ಸಮಿತಿ ಮೇಕಲ್ಮರಡಿ ಶ್ರೀ ಬಸಪ್ಪ ಹಣ್ಣಿಕೇರಿ ಶ್ರೀ ಕಾಶಿಂ ಜಮಾದಾರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಮೇಕಲ್ಮರಡಿ ಶ್ರೀ ವಿಜಯ್ ಎರಡಾಲ್ ಶ್ರೀ ಮಹಾಂತೇಶ್ ಕಂಡೈನವರ್ ಶ್ರೀ ವಿಠಲ್ ಕಮತ್ಗಿ ಗ್ರಾಮದ ಮುಖಂಡರು ಶ್ರೀ ಬಾಹುಬಲಿ ಟಗರಿ ಪಿಕೆಪಿಎಸ್ ಅಧ್ಯಕ್ಷರು ಮೇಕಲ್ಮರಡಿ ಶ್ರೀ ಮಂಜುನಾಥ್ ಹುಲ್ಮನಿ ಗ್ರಾಮದ ಮುಖಂಡರು ಶ್ರೀ ಪಾರಿಶ್ ಟಗರಿ ಗ್ರಾಮದ ಮುಖಂಡರು ಹಾಗೂ ಸಮಸ್ತ ಗ್ರಾಮದ ಸಾರ್ವಜನಿಕರು ಹಾಗೂ ಸಂಘದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಜ್ಯೋತಿರ್ಗಮಯ ಮೃತ್ಯೋರ್ನ ಅಂಧುತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಉಜ್ಜಯನ ಸಮೂಹ ಈ ಮೂರು ಸಮೂಹದಿಂದ ಇದೊಂದು ತ್ರಿವೇಣಿ ಸಂಗಮ ಅಥವಾ ಪ್ರಯೋಗ ಕ್ಷೇತ್ರ ಅನ್ನೋದು ಏನಿದು ಅತಿಶಯೋಕ್ತಿ ಅಲ್ಲ. ಗಂಗಾ ನದಿಯಲ್ಲಿ ಬೆಳಕು ಯಾವ ಮಂಜುನಾಥ್ ಸ್ವಾಮಿಯ ಪವಿತ್ರ ಕ್ಷೇತ್ರವಾದಂತ ಈ ಪವಿತ್ರ ಕ್ಷೇತ್ರದಲ್ಲಿ ತಾವುಗಳೆಲ್ಲರೂ ದೈವಾಸೆ. ಇವತ್ತಿನ ಕಾರ್ಯಕ್ರಮ ಧರ್ಮಸ್ಥಳದವರ ಯಾವ ಅನೇಕ ಪ್ರಶಸ್ತಿಗಳನ್ನು ಪಡೆದಂತ ಹೆಗಡೆಯವರು ಅವರ ಧರ್ಮ ಪತ್ನಿ ಹೇಮಾವತಿಯವರ ಅವರ ಕೃಪಾ ದೃಷ್ಟಿಯಿಂದ ನೀವೆಲ್ಲ ಏನು ಮಾಡುತ್ತಿದ್ದೀರಿ ಅವರ ಸೇವೆಯನ್ನು ಸಲ್ಲಿಸಿ ಈ ಪ್ರಾಮಾಣಿಕತೆಯಿಂದ ಗ್ರಾಮೋದ್ಧಾರ ಪಟ್ಟಣ ಉದ್ಧಾರ ಇವೆಲ್ಲ ಕಾರ್ಯಗಳನ್ನ ಮಾಡಿಕೊಂತ ಬಂದಿದ್ದೀರಿ. ಆದರೆ ಇವತ್ತ ಈ ಪವಿತ್ರವಾದಂತ ಯಾವ ಜೈನ ಮಹಾಮುನಿಗಳು ನಿಮ್ಮೆಲ್ಲ ದರ್ಶನದ ಭಾಗ್ಯ ನನಗೆ ಸಿಗಲಿ ಅಂತ ತಿಳ್ಕೊಂಡು ನನ್ನ ಆ ಪರಮಾತ್ಮ ಕರಿ ಕಳಿಸಿಕೊಂಡಿದ್ದಾನೆ. ನೀವೆಲ್ಲರೂ ಮಾಡಿದ ಆದರ ಸತ್ಕಾರವನ್ನು ನೋಡಿ ನಾನು ಮನಿಸಿ ಆ ಪರಮಾತ್ಮನಲ್ಲಿ ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಹಿರಿಯರಾಗಿರ್ತಕ್ಕಂಥ ಶಂಕರಯ್ಯ ಹಿರೇಮಠ ಸರ್ ಅವರೇ, ಅವರಂತ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ಭಾರತಿ ತಿಗಡಿ ಅವರು ಬರಬೇಕಾಗಿತ್ತು, ಅವರ ಬದಲಿಗೆ ಗೌರವಂತ ಮಲ್ಲಪ್ಪ ತಿಗಡಿ ಸರ್ ಅವರೇ, ಯೋಜನೆಯ ಯೋಜನಾಧಿಕಾರಿಗಳಾಗಿರತಕ್ಕಂಥ ಗೌರವಂತ ವಿಜಯಕುಮಾರ್ ಅವರೇ, ರೈತ ಸಂಘದ ಗೌರವಂತ ಅಧ್ಯಕ್ಷರು, ರೈತ ಇದ್ರೆ ನಾವೊಂದು ತುತ್ತು ಅನ್ನ ತಿಂತೇವೆ, ಗೌರವಂತ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ ಹಿರೇಮಠ ಸರ್ ಅವರೇ, ಜೈನ ಮಂದಿರ ಸಮಿತಿಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಜಿತ್ ತುಬಾಕ್ ಸರ್ ಅವರೇ, ಬಸಪ್ಪ ಹಣ್ಣಿಕೇರಿ ಗ್ರಾಮದ ಮುಖಂಡರೇ, ಕಾಸಿಂ ಜಮಾದಾರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅವರೇ, ವಿಜಯ ಎಡಾಲ್ ಗ್ರಾಮದ ಮುಖಂಡರವರೇ, ಬಸವರಾಜ ಕೆಂಡನರವರೇ, ವಿಠಲ್ ಕಮತಗಿ ಅವರೇ, ಬಾಹುಬಲಿ ನಗರಿ ಅವರೇ, ಸಮಸ್ತ ಸಮಿತಿಯ ಪದಾಧಿಕಾರಿಗಳೇ, ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿ ವರ್ಗದವರೇ, ಸಮಸ್ತ ಭಕ್ತ ಮಹಾನೀಯರೇ ಮತ್ತು ಪ್ರೀತಿಯ ಮಾತೆಯರೇ, ಬಸ್ತಿಯ ಧರ್ಮದ ಚಾವಡಿಯಲ್ಲಿ
ಸಾಮೂಹಿಕವಾಗಿ ಶ್ರೀ ಸತ್ಯನಾರಾಯಣ ದೇವರ ವ್ರತಾಚರಣೆಯನ್ನ ಮಾಡ್ತಾ ಇದ್ರೆ ವಿಶೇಷವಾಗಿ ನಿಮಗೆ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ವತಿಯಿಂದ ಭಕ್ತಿಪೂರ್ವಕವಾದಂತಹ ಮೊದಲನೆಯ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಬೈಲುಂಗಲ ವಲಯದ ಮೆಕ್ಕಲಮಡಿ ಕಾರ್ಯಕ್ಷೇತ್ರದಲ್ಲಿ ಬಸವರಾಜಣ್ಣವರಿಗೆ, ಬೈಲುಂಗಲ ವಲಯದ ನಂದಮ್ಮನಗರ ಕಾರ್ಯಕ್ಷೇತ್ರದಲ್ಲಿ ಕಾರ್ತಿಕ್ ಅಣ್ಣವರಿಗೆ ಇವತ್ತು ವೀಲ್ ಚೇರ್ ಧರ್ಮಸ್ಥಳ ಯೋಜನೆಯ ವತಿಯಿಂದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ವಿತರಣೆಯನ್ನ ನಮ್ಮ ರೈತ ಸಂಘದ ಅಧ್ಯಕ್ಷರು ಮಹಾಂತೇಶ್ ಹಿರೇಮಠ ಮತ್ತೆ ಎಲ್ಲರೂ ಸಹ ನಡೆಸಿಕೊಡ್ಬೇಕಂತೇಳಿ ಅವ್ರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಂದೇ ಕೆಲಸದ ಸಾಕಷ್ಟು ಕೆಲಸ ಮಾಡಿದರು. ಅದಕ್ಕಾಗಿ ಇವತ್ತ ನಮ್ಮ ಊರಲ್ಲಿ ಸತ್ಯನಾರಾಯಣ ಪೂಜೆನ ಇಟ್ಕೊಂಡವ್ರೆ ತಾವೆಲ್ಲರೂ ಇವತ್ತ ಮಣ್ಣಿಂದ ಇವತ್ತ ಪೂಜೆ ನಿರ್ವಹಿಸಿ ಮೇಡಮ್ ಅವರು ಸಾಕಷ್ಟು ಅವರು ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ಮತ್ತು ನಮಗೂ ಕೂಡ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಮೇಕಲ್ ಮಡಿಯಾಗ್ರೆ ಯಾಕೆ ಮಾಡಿದಾರೆ ಅಂತಂದ್ರೆ ಇವತ್ತ ಮೇಕಲ್ ಮಡಿಯಲ್ಲಿ ಪೂಜೆ ಆಗಿರ್ಕಲ್ಲ. ಇವತ್ತ ನಮ್ಮ ಸತೀಶ್ ನಾಯ್ಕ ಅವ್ರು ಹೇಳಿದಂಗೆ ಅಕ್ಷಾಗ ಹಾಲು ಚೆಕ್ ಆಡತ್ತಾರ ಟಿವಿ ನೋಡತ್ತೆ ಏನೇನು ಮಾಡ್ಬಂದು ಏನೇನು ಮಾಡತ್ತೆ. ಆದ್ರೆ ಸಂಸ್ಕಾರ ಬಹಳ ಮುಖ್ಯ ಐತೆ. ಇಂತ ಬರ್ಬೇಕ ಇವತ್ತ ಟೈಮ್ ಪಾಸ್ ಮಾಡಬಾರ್ದ. ಇವತ್ತ ಸತ್ಯನಾರಾಯಣ ಪೂಜೆ ಇರ್ಬೋದು, ಇವತ್ತು ವರಲಕ್ಷ್ಮಿ ಪೂಜೆ ಇರ್ಬೋದು, ಬಸವಣ್ಣವರ ಪ್ರವಚನ ಇರ್ಬೋದು, ಇಂಥವನ್ನ ನಾವು ಕೇಳ್ಬೇಕಾಗೈತೆ. ಯಾಕಂತಂದ್ರೆ ಮನೆಯಲ್ಲಿ ಬರೀ ಟಿವಿ ಅಂತ ಕುಂದಿರ್ಬಾರ್ದು. ಇವತ್ತು ಟಿವಿಯಲ್ಲಿ ಬರೇ ಅವ್ನು ಗೋನ್ ಹೊಳಸಾಡಕ ಒಂದು ದಿವ್ಸ ಸಂಚಾರ ಹೋಗ್ತಾರೆ ಟಿವಿಯಾಗ. ಬರೇ ಒಂದು ಗೋನ್ ಹಿಂಗೆ ಹೊಳಸಾಡಕ ಒಂದು ದಿವ್ಸ ತೋತಾರ ಟೈಮ್. ಅದನ್ನ ನೋಡಕ್ಕೆ ನಾವು 2 ದಿವಸ ಆರಾಮಾಗಿ ಕುಂದಿರೋದು. ಅದಕ್ಕಾಗಿ ಇವತ್ತು ಪುರಾಣ ಕೇಳಿದ್ರೆ ಏನಾಕೈತಿ, ಪುಣ್ಯ ಸಾಲ ಕೊಡುವುದು ತುಂಬುದು ಅಷ್ಟೇ ಅಲ್ಲ, ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡತಕ್ಕಂತ ವ್ಯವಸ್ಥೆಯನ್ನು ಕೂಡ ಪೂಜ್ಯರ ಅಪ್ಪಣೆಯ ಮೇರೆಗೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತ್ರೇತಾಯುಗದಿಂದ ಇಟ್ಕೊಂಡು ತ್ರೇತಾಯುಗದಿಂದ ಹಿಡಿದು ದ್ವಾಪಾರ ಯುಗ ಹಾಗೂ ಕಲಿಯುಗದವರಿಗೂ ಕೂಡ ನಿಮಗೆ ದೃಷ್ಟಾಂತರಣೆ ಹೇಳಿ ತ್ರೇತಾಯುಗದಲ್ಲಿ ಆಗಿರತಕ್ಕಂಥ ಶ್ರೀರಾಮಚಂದ್ರ ಪ್ರಭುವಿನ ಯಾವ ರೀತಿ ಅವತಾರ ಆಯ್ತು ಅಂದ್ರೆ ವಿಷ್ಣುವಿನ ಅವತಾರವೇ ಶ್ರೀರಾಮಚಂದ್ರ ಪ್ರಭು. ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ವಿಷ್ಣುವಿನ ಅವತಾರ. ಈ ಒಂದು ಕಲಿಯುಗದಲ್ಲಿ ತಾವೆಲ್ಲ ಭಕ್ತರು ಶ್ರದ್ಧೆಯಿಂದ ವಿಷ್ಣು ಯಾವ ಲಕ್ಷ್ಮೀ ಸಮೇತ ಇರತಕ್ಕಂಥ ವಿಷ್ಣು ಪರಮಾತ್ಮನನ್ನ ಭಜನೆಯನ್ನ ಮಾಡಿದರೆ ಆತನನ್ನ ಸ್ತುತಿಸಿದರೆ ಶ್ರದ್ಧಾಭಕ್ತಿಯಿಂದ ಭಜಿಸಿದರೆ ಈ ರೀತಿ ಇರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ತಾವೆಲ್ಲ ಪಾಲ್ಗೊಂಡರೆ ಆ ಪರಮಾತ್ಮನು ನೀವು ಬೇಡತಕ್ಕಂಥ ಎಲ್ಲ ಫಲಗಳನ್ನು ನಿಮ್ಮ ಕಾಮನೆಗಳನ್ನು ನಿಮ್ಮ ಬಯಕೆಯನ್ನು ಇಚ್ಛೆಯನ್ನು ಸರ್ವವನ್ನು ಕೂಡ ಪರಮಾತ್ಮ ನೆರವೇರಿಸುತ್ತಾನೆ. ಜ್ಯೋತಿ ನಿರ್ಮಲವಾದ ಮಾಡಲು ವೇದಿಕೆ ಮೇಲೆ ಬಂದಿದ್ದಾರೆ 4ನೇ ತರಗತಿಯ ವಿದ್ಯಾರ್ಥಿಗಳು.